ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇಮಾ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಬಿಕಿನಿ ಏರ್ಸ್ನ ಯಾವ ರೀತಿಯಾಗಿ ಪೇನ್ ಇಲ್ಲದೆ ಮತ್ತು ಯಾವುದೇ ವ್ಯಾಕ್ಸಿಂಗ್ ಇಲ್ಲದೆ ರೇಸರ್ ಇಲ್ಲದೆ ತುಂಬ ಸುಲಭವಾಗಿ ರಿಮೂವ್ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಪ್ರತಿ ಸಲ ಕೇಳೋ ಥರ ಕೇಳ್ತಾ ಇದ್ದೀನಿ, ದಯವಿಟ್ಟು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದ ಹೆಚ್ಚೆಚ್ಚು ಜನರಿಗೆ ತಿಳಿಸ್ಕೊಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಎಷ್ಟೊಂದು ಜನಕ್ಕೆ ಈ ವೆಜೈನಲ್ ಏರ್ನ ಯಾವ ರೀತಿಯಾಗಿ ರಿಮೂವ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಏನಾಗುತ್ತೆ, ವೆಜೈನಲ್ ಏರಿಯಾ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಸಿಕ್ ಸಿಕ್ಕಿದ ಕ್ರೀಮು ಸಿಕ್ ಸಿಕ್ಕಿದ ರೇಸರಿಂದ ಎಲ್ಲ ಯೂಸ್ ಮಾಡೋದ್ರಿಂದ ಅವ್ರದ್ದು ಆ ಪ್ರೈವೇಟ್ ಪಾರ್ಟ್ ಏನಿದೆ ಅಲ್ವಾ, ಅದು ತುಂಬಾನೇ ಡಾರ್ಕ್ ಆಗಿಬಿಟ್ಟಿರುತ್ತೆ. ಸೊ ಈ ಸಮಸ್ಯೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕಾಣ್ತಿರುತ್ತೆ. ಬಟ್ ಇದು ತುಂಬ ಪರ್ಸ್ನಲ್ ವಿಷಯ ಆಗಿರೋದ್ರಿಂದ ಯಾರು ಯಾರ ಜೊತೆನೂ ಶೇರ್ ಮಾಡಲಿಕ್ಕೆ ಹೋಗಲ್ಲ. ಬಟ್ ನಾನು ಇವತ್ತು ನಿಮಗೆ ಒಂದು ಆ ಡಾರ್ಕ್ ಪ್ರೈವೇಟ್ ಪಾರ್ಟ್ನ ಯಾವ ರೀತಿಯಾಗಿ ಕಮ್ಮಿ ಮಾಡ್ಬೋದು, ಮತ್ತು ಒಂದು ನಿಮಗೆ ತುಂಬ ಸುಲಭವಾಗಿರೋ ವ್ಯಾಕ್ಸಿನ್ ಇಲ್ಲದೆ ಲೇಸರ್ ಇಲ್ಲದೆ ನ್ಯಾಚುರಲ್ ಕ್ರೀಮ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ತುಂಬ ಸುಲಭವಾಗಿ ನೀವು ಏರ್ ರಿಮೂವ್ ಮಾಡ್ಬೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನಾನು ಇವತ್ತಿಲ್ಲಿ ನಿಮಗೆ ಎವರ್ಟೀನ್ ಅವ್ರದ್ದು ಬಿಕಿನಿ ಏರ್ ರಿಮೂವಲ್ ಲೈನ್ ಕ್ರೀಮ್ನ ತೋರಿಸ್ತಾ ಇದ್ದೀನಿ. ಇದು ಕ್ರೀಮ್ ಏರ್ ರಿಮೂವರ್ ಬಿಕಿನಿ ಲೈನ್. ಇದು 100% ನ್ಯಾಚುರಲ್ ಕ್ರೀಮ್. ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ಇರಲ್ಲ. ಮತ್ತೆ ನಿಮಗೆ ಬೇರೆ ಕ್ರೀಮ್ಸ್ ಯೂಸ್ ಮಾಡ್ಬೇಕಾದ್ರೆ ಯಾವ ರೀತಿಯಾದ ಹಾರ್ಷ್ ಸ್ಮೆಲ್ ಬರುತ್ತೆ ಅಲ್ವಾ, ಆ ರೀತಿಯಾದ ಸ್ಮೆಲ್ ಬರಲ್ಲ. ಇದು ಪ್ಲೆಸೆಂಟ್ ಸ್ಮೆಲ್ ಬರುತ್ತೆ, ಜೊತೆಗೆ ಇನ್ಗ್ರೋನ್ ಏರ್ನ ತಡೆಯುತ್ತೆ. ಮತ್ತೆ ರೇಸರ್ ಬಂಪ್ಸ್ ಅಂತ ಅಂದ್ರೆ, ರೇಸರ್ ಬಂಪ್ಸ್ ಅಂತ ಅಂದ್ರೆ ನಿಮಗೆ ರ್ಯಾಶಸ್ ಎಲ್ಲ ಆಗುತ್ತಲ್ವಾ, ಇದನ್ನೆಲ್ಲಾನು ತಡೆಯುತ್ತೆ. ರೇಸರ್ ಇಂದ ಮಾಡ್ಬೇಕಾದ್ರೆ ಸಮಟೈಮ್ಸ್ ಕಟ್ ಆಗೋ ಚಾನ್ಸಸ್ ಇರುತ್ತಲ್ವಾ, ಈ ರೀತಿಯಾದ ಸಮಸ್ಯೆ ಇದ್ರಲ್ಲಿ ಉಂಟಾಗಲ್ಲ. ಮತ್ತೆ ಸ್ಕಿನ್ ಡಾರ್ಕ್ನಿಂಗ್ ಆಗೋದು ಕೂಡ ಇದು ತಡೆಯುತ್ತೆ. ಈ ಕ್ರೀಮ್ ತುಂಬಾನೇ ಚೆನ್ನಾಗಿದೆ. ಸೊ ನಾನು ಇವಾಗ ಈ ಕ್ರೀಮ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತೇಳಿ ತಿಳಿಸ್ತೀನಿ. ನೀವು ಈ ಕ್ರೀಮ್ನ ಯೂಸ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪ್ರೈವೇಟ್ ಪಾರ್ಟ್ನ ಕ್ಲೀನಾಗಿ ವಾಟರಿಂದ ವಾಶ್ ಮಾಡಿ, ನೆಕ್ಸ್ಟ್ ವಾಟರಿಂದ ವಾಶ್ ಮಾಡಿದ್ಮೇಲೆ ಇಂಟಿಮೇಟ್ ಹೈಜಿನ್ ಬಗ್ಗೆ ವಿಡಿಯೋ ಮಾಡಿದ್ದೀನಲ್ವಾ, ಆ ರೀತಿಯಾದ ಇಂಟಿಮೇಟ್ ಹೈಜಿನ್ ಇಂಟಿಮೇಟ್ ವಾಶ್ನ ಯೂಸ್ ಮಾಡಿ ಫಸ್ಟು ನೀವು ನಿಮ್ಮದು ಪ್ರೈವೇಟ್ ಏರಿಯಾನ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿದ್ಮೇಲೆ ನೀವು ಈ ಕ್ರೀಮ್ ಇರುತ್ತಲ್ವ, ಈಗ ನೋಡಿ ಇದನ್ನು ಒಂದು ಸ್ಪ್ಯಾಚುಲಾ ಕೊಟ್ಟಿದ್ದಾರೆ. ಈ ಸ್ಪ್ಯಾಚುಲಾ ಸಹಾಯದಿಂದ ಈ ಕ್ರೀಮ್ನ ನೀವು ಹಚ್ಚಿ, ಈ ಕ್ರೀಮಿಗೆ ಪ್ರೈಸ್ ಬಂದು 149 ರುಪೀಸ್. ಈ ಕ್ರೀಮ್ನ ಅಪ್ಲೈ ಮಾಡಿ, ಅಪ್ಲೈ ಮಾಡಿ ಒಂದು 2 to 3 minutes ಬಿಟ್ಟು ಈ ಸ್ಪ್ಯಾಚುಲಾ ಸಹಾಯದಿಂದ ಏರ್ಸ್ನೆಲ್ಲ ರಿಮೂವ್ ಮಾಡಿಬಿಡಿ. ಏರ್ಸ್ ಎಲ್ಲ ರಿಮೂವ್ ಆದಮೇಲೆ ಇದರಲ್ಲಿ ನಿಮಗೆ ಒಂದು ಟ್ಯಾಬ್ಲೆಟ್ ಥರ ಪ್ಯಾಕೆಟ್ ಕೊಟ್ಟಿದ್ದಾರೆ ನೋಡಿ, ಇದನ್ನು ನೀವು ವಾಟರಲ್ಲಿ ಹಾಕಿದಾಗ ನಿಮಗೆ ಇದು ಟಿಶ್ಯೂ ಪೇಪರ್ ಥರ ಸ್ಪ್ರೆಡ್ ಆಗುತ್ತೆ. ಇದನ್ನ ತಗೊಂಡು ನೀವು ಆ ಏರಿಯಾನ ಕ್ಲೀನ್ ಮಾಡಿಬಿಡಿ. ಕ್ಲೀನ್ ಮಾಡಿದ್ಮೇಲೆ ವೆಟ್ ವೈಪ್ಸ್ ಇದೆ ಅಲ್ವಾ, ಈ ವೆಟ್ ವೈಪ್ಸಿಂದ ನಿಮ್ಮ ಏರಿಯಾನ ನೀಟಾಗಿ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗಿರೋಂಥ ಡಾರ್ಕ್ ಏರಿಯಾ ಏನಿದೆ ಅದು ಕೂಡ ನಾನು ಕಮ್ಮಿ ಆಗುತ್ತೆ. ಜೊತೆಗೆ ಇದು ಕೆಮಿಕಲ್ ಫ್ರೀ ಆಗಿರೋದ್ರಿಂದ ಯಾವುದೇ ರೀತಿಯಾದ ತೊಂದರೆ ಇಲ್ಲದೆ ಯೂಸ್ ಮಾಡ್ಬೋದು. ಮತ್ತು ಸ್ಮೆಲ್ ಕೂಡ ಪ್ಲೆಸೆಂಟ್ ಆಗಿ ಇದೆ. ಈ ರೀತಿಯಾಗಿ ನೀವು ಏರ್ ರಿಮೂವ್ ಮಾಡೋದ್ರಿಂದ ನಿಮಗೆ ಈ ವ್ಯಾಕ್ಸಿಂಗ್ ಇಂದ ಆಗಂಥ ಪೇನ್ ಇರ್ಬೋದು, ಇಲ್ಲ ರೇಸರ್ ಯೂಸ್ ಮಾಡುವಾಗ ಆಗಂಥ ಕಟ್ಸ್ ಇರ್ಬೋದು, ಬಂಪ್ಸ್ ಇರ್ಬೋದು, ಈ ರೀತಿಯಾದ ಸಮಸ್ಯೆಗಳೆಲ್ಲನೂ ಕಮ್ಮಿ ಆಗುತ್ತೆ. ಯಾವುದೇ ತೊಂದರೆ ಇಲ್ಲದೆ ಯೂಸ್ ಮಾಡ್ಬೋದು. ಜೊತೆಗೆ ಫ್ರೆಂಡ್ಸ್, ನಿಮ್ಮ ಪ್ರೈವೇಟ್ ಪಾರ್ಟ್ನ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಕೂಡ ಸಹಾಯ ಆಗುತ್ತೆ. ಸೊ ನೋಡಿದ್ರಿ ಅಲ್ವಾ, ಈ ಬಿಕಿನಿ ಏರ್ನ ಯಾವ ರೀತಿಯಾಗಿ ತುಂಬ ಸುಲಭವಾಗಿ ನೀವು ಯಾವುದೇ ರೇಸರ್ ಅಥವಾ ವ್ಯಾಕ್ಸಿಂಗ್ ಇಲ್ಲದೆ ಮಾಡ್ಕೋಬೋದು ಅಂತ ಹೇಳಿ. ಸೊ ಈ ಪ್ರಾಡಕ್ಟ್ ಏನಾದರೂ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಇದು ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ, ಜೊತೆಗೆ ಎವರ್ಟೀನ್ ಅವ್ರದ್ದು ವೆಬ್ಸೈಟಲ್ಲಿ ಕೂಡ ಆಫರಲ್ಲಿ ಸಿಗುತ್ತೆ. ಸೊ ನೀವು ಬೇಕು ಅಂತಂದರೆ ಪರ್ಚೇಸ್ ಮಾಡ್ಬೋದು. ಜೊತೆಗೆ ಪರ್ಪಲಲ್ಲೂ ಸಿಗುತ್ತೆ. ನಿಮಗೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಯಾರಾದರೂ ಇನ್ನು ಇಂಟಿಮೇಟ್ ವಾಶ್ ಬಗ್ಗೆ ಅಂದರೆ ನಿಮ್ಮ ವೆಜೈನಲ್ ಏರಿಯಾನ ಯಾವ ರೀತಿಯಾಗಿ ಕ್ಲೀನಾಗಿ ಇಟ್ಕೋಬೇಕು, ಬ್ಯಾಡ್ ಸ್ಮೆಲ್ನ ಯಾವ ರೀತಿಯಾಗಿ ತಡಿಬೇಕು, ಡಾರ್ಕ್ ಏರಿಯಾನ ಯಾವ ರೀತಿಯಾಗಿ ಕಮ್ಮಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವೇನಾದರೂ ವಿಡಿಯೋ ನೋಡಿಲ್ಲ ಅಂತಂದರೆ ಲಿಂಕ್ ಹಾಕಿರ್ತೀನಿ ವಿಡಿಯೋನ, ಚೆಕ್ ಮಾಡಿ. ಜೊತೆಗೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.